ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆ ಬಂದವರು ಎರಡು ಕಣ್ಣು ಕಳ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಶನಿವಾರ ಎಪಿಸೋಡ್ನಲ್ಲಿ ಕಾಲ್ ಮಾಡಿ ಮಾತಾಡಿದ್ರು ಪಾಪ ಅವರ ಒಂದು ವೇದನೆ ಹೆಂಗಿತ್ತು ಅಂತಂದರೆ ಹೇಗಾದರೂ ಮಾಡಿ ನನಗೆ ಕಣ್ಣು ದೃಷ್ಟಿ ಬರಬೇಕು ಅಥವಾ ಮರ್ಮ ಮಾಡ್ತೀರಾ ಅಥವಾ ಹೆಂಗೆ ಮಾಡ್ತಾರೆ ಹೇಗೋ ದಯವಿಟ್ಟು ನಮಗೆ ಅದಕ್ಕೊಂದು ಸ್ವಲ್ಪ ದೃಷ್ಟಿ ಬರೋ ಹಾಗೆ ಕಣ್ಣು ದೃಷ್ಟಿ ಆ್ಯಕ್ಟಿವ್ ಆಗೋದಕ್ಕೆ ಏನಾದ್ರು ಒಂದು ಪರಿಹಾರ ತಿಳಿಸಿ ಅಂತ ಹೇಳಿದರು ಅದರ ಪ್ರಕಾರ ನಾವು ಒಂದು ಸರ್ಪ ಸಂಹಿತನಲ್ಲಿ ಈ ದೋಷಕ್ಕೆ ಒಂದು ವಿಶೇಷವಾದ ಮಂತ್ರ ಇತ್ತು ಅದು ಗಾಯತ್ರಿ ಮಂತ್ರ ಮತ್ತು ಅನಂತನ ಪತ್ನಿ ಒಂದು ಮಂತ್ರವನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಮುದ್ರಾ ಮಂತ್ರ ತಂತ್ರದಲ್ಲಿ ತಿಳಿಸ್ಕೊಟ್ಟಿದ್ದೆ ಇನ್ನೊಬ್ಬರು ಶನಿವಾರ ದಿವಸ ಒಬ್ಬರು ಕಾಲ್ ಮಾಡಿದರು ಅವರಿಗೆ ನಮಗೆ ಏನು ಭೂಮಿ ತೊಗೊಂಡಿದ್ದೀವಿ ಒಂದು ಸೈಟ್ ಏನೋ ಪರ್ಚೇಸ್ ಮಾಡಿದ್ದೀವಿ 10 ವರ್ಷ 12 ವರ್ಷದಿಂದನೇ ದುಡ್ಡೆಲ್ಲ ಕೊಟ್ಟಾಗಿದೆ ರಿಜಿಸ್ಟರ್ ಮಾಡಿಕೊಡ್ತಾ ಇಲ್ಲ ಅವರು ತುಂಬ ಮೊಂಡತನ ಅಟವ ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ಅದು ರಿಜಿಸ್ಟರ್ ಮಾಡಿಸೋಕ್ಕೆ ಒಂದು ಏನಾದರೂ ಪರಿಹಾರ ತಿಳಿಸಿ ಅಂತ ಹೇಳಿದರು ಇಲ್ಲಿ 4 ವೆರೈಟಿ ಪ್ರಾಬ್ಲಮ್ಸ್ನ ನಾನು ಇದ್ರ ಜೊತೆ ಈ ವಿಷಯದ ಬಗ್ಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಯಾವುದೋ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಸೈಟ್ ಕೊಡ್ತೀರಿ ಅಂತೇಳಿ ಪಬ್ಲಿಕ್ಕಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಹೇಳಿದರು ಸುಮಾರು ಜನ ಪಬ್ಲಿಕ್ ಏನು ಮಾಡಿದ್ರು ಅಪ್ಲಿಕೇಶನ್ ಹಾಕೋರು ಒಂದು ಕೋಆಪರೇಟಿವ್ ಸೊಸೈಟಿಯಿಂದ ಸೈಟ್ ಸಿಗುತ್ತಲ್ವಾ ಕಮ್ಮಿ ದುಡ್ಡಿಗೆ ಮಾರ್ಕೆಟಲ್ಲಿ ಬೇರೆ ರೇಟ್ ಇದೆ ಕೋಆಪರೇಟಿವ್ ಸೊಸೈಟಿಲಿ ಮಾಡೋದು ಇನ್ನೂ ಚೀಪಾಗಿ ಕಮ್ಮಿಲಿ ಸಿಗುತ್ತೆ ಕ್ಲೀನ ಪಕ್ಕ ಪ್ಲ್ಯಾನ್ ಮಾಡಿ ರಸ್ತೆ ಅಂತೆ ಮೋರಿ ಅಂತೆ ಎಲ್ಲ ಡಿಸೈನ್ ಮಾಡಿ ಮಾಡಿಕೊಡ್ತಾರೆ ಒಳ್ಳೆ ಸೈಟ್ ಹಾಕಬೇಕು ಅಂತೇಳಿ ಒಂದು ಸೈಟ್ಗೆ ಅಪ್ಲೈ ಮಾಡಿದ್ರು ಕೋಆಪರೇಟಿವ್ ಬ್ಯಾಂಕ್ ಅಪ್ಲೈ ಮಾಡಿ 8-9 ವರ್ಷ ಆದರೂ ಸೈಟೇ ಸಿಕ್ಕಿಲ್ಲ ದುಡ್ಡು ವಾಪಸ್ ಮಾಡಿಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಲ್ಲಿರೋ ಪ್ರಾಬ್ಲಮ್ ಇದೆ ಗೌರ್ಮೆಂಟ್ ಲೆವೆಲಲ್ಲಿ ಇದ್ರಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಏನೋ ಕಾಂಟ್ರಾಕ್ಟರ್ ಸರಿ ಇಲ್ಲ ಅವನು ಯಾರೋ ಇನ್ನೊಬ್ಬ ಏನೋ ಮೆಟೀರಿಯಲ್ಸ್ ಹಾಕಿಲ್ಲ ಏನೋ ಒಂದು 108 ಕಾರಣಗಳು ಹೇಳಿ ತೊಳ್ಕೊಂಡು ಬಂದು ಈಗಾಗಲೇ 10 ವರ್ಷ ಆಯಿತು ಸೈಟ್ಸ್ ಇಶ್ಯೂ ಮಾಡಿಲ್ಲ ಇದು ಕೋಆಪರೇಟಿವ್ ಸೊಸೈಟಿಲಿ ಅಪ್ಲೈ ಮಾಡಿದ್ರು ಒಂದು ಗೋಳು ಎರಡನೇದು ಒಂದೇ ಸೈಟ್ ಇಬ್ಬರಿಗೆ ಮಾಡಿದ್ದಾರೆ ಒಬ್ಬರಿಗೆ ಅಗ್ರಿಮೆಂಟ್ ಮಾಡಿದ್ದಾರೆ ಇನ್ನೊಬ್ಬರಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ ಒಬ್ಬನಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸೇ ಇದು ಇನ್ನೊಬ್ಬನಿಗೆ ಸೇಲ್ ಮಾಡಿದರೆ ಆ ಅಗ್ರಿಮೆಂಟ್ ಮಾಡಿದ್ರಲ್ಲ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಸುಮ್ಮನೆ ಏನೋ ಒಂದು ಸ್ಟಾಂಪ್ ಡ್ಯೂಟಿ ಪೇ ಮಾಡಿಬಿಟ್ಟು ಸ್ಟಾಂಪ್ ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡಿ ಇಟ್ಕೊಂಡಿದ್ದಾರೆ ಮೂರನೇದು ಒಂದು ವೆರೈಟಿ ದುಡ್ಡು ಕೊಟ್ಬಿಟ್ಟಿದ್ದಾರೆ ಸೈಟ್ಗೆಲ್ಲ ಪೂರ್ತಿ ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತಿಲ್ಲ ಅವನು ಕೊಟ್ಟ ಆಗಲೇ 10 ವರ್ಷ ಆಗಿದೆ ಇನ್ನೂ ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತಿಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ನಾಲ್ಕನೇದು ರಿಜಿಸ್ಟರ್ ಆಗಿದೆ ಆದ್ರ ಮೇಲೆ ಒಂದು ಸೈಟ್ ಯಾರೋ ಒಬ್ಬ ಕೇಸ್ ಹಾಕಿದ್ದಾನೆ ಈಗ ನಾನೊಂದು ಸೈಟ್ ಮಾರಿದೆ ಅಂತ ಇಟ್ಕೊಳ್ಳಿ ಯಾರಿಗೋ ಒಬ್ಬನಿಗೆ ಸೈಟ್ ಮಾರಿದೆ ಮಾರಿಬಿಟ್ಟು ನನ್ನ ಮಗನ ಕೈಲೋ ಮೊಮ್ಮಗನ ಕೈಲೋ ಒಂದು ಕೇಸ್ ಹಾಕ್ಸ್ಬಿಡೋದು ಹಾಕ್ಸ್ಬಿಟ್ಟು ಮತ್ತೊಂದಷ್ಟು ದುಡ್ಡು ಕಿತ್ಕೊಳ್ಳೋದು ಈ ಥರದ್ದು ದಾನ್ಲೆ ಇವತ್ತು ನಡೀತಾ ಇದೆ ಭೂಮಿ ಹೆಸರಿನಲ್ಲಿ ತುಂಬ ಸಿಕ್ಕಾಪಟ್ಟೆ ದಾನ್ಲೆ ನಡೀತಾ ಇದೆ ಇವತ್ತಿನ ಕಲಿಯುಗದಲ್ಲಿ ಕಲಿಯುಗದ ಪ್ರಥಮ ಪಾದದಲ್ಲೇ ಇಷ್ಟ ಆದರೆ ಎರಡನೇ ಪಾದ ಮೂರನೇ ಪಾದದಲ್ಲಿ ಯಾರಿಗೆ ಭೂಮಿ ಸಿಗುತ್ತೋ ಸಿಗೋದಿಲ್ವೋ ಗೊತ್ತಿಲ್ಲ ಅದರಿಂದ ಭೂಮಿ ವಿಚಾರದಲ್ಲಿ ನೋಡಿ ಭೂಮಿ ದಾನ ಮಾಡೋದು ಒಂದು ಮಹಾಶ್ರೇಷ್ಠ ಭೂದಾನ ಅಂತಾರೆ ಎರಡನೇದು ಕ್ರಯ ವಿಕ್ರಯಗಳಲ್ಲಿ ಏನಾದರೂ ಲೋಪದೋಷಗಳಿತ್ತು ಅಂದರೆ ಅದಷ್ಟು ಮಹಾಪಾಪ ಯಾವುದೂ ಇಲ್ಲ ಭೂಮಿಗೆ ಸಂಬಂಧಪಟ್ಟಂಥದ್ದು ಅದು ಹೊಲ ಆಗಿರ್ಬೋದು ಗದ್ದೆ ಆಗಿರ್ಬೋದು ಒಂದು ಸ್ಮಾಲ್ ಸೈಟ್ ಆಗಿರ್ಬೋದು ಈ ಮೂರು ದೋಷ ಏನು ಮಾಡ್ತು ಅಂತಂದರೆ ಮಾಡಿದಂಥ ವ್ಯಕ್ತಿಗೆ ಸರ್ಪದೋಷಕ್ಕೆ ತುತ್ತಾಗ್ತಾನೆ ಅಂಥೇಳಿ ಭೂಮಿ ಒಂದು ಮಂಗಳ ಗ್ರಹ ಮಂಗಳ ಭೂಮಿಯನ್ನು ಕಂಟ್ರೋಲ್ ಮಾಡೋದು ಯಾರು ಗೊತ್ತಾ ಮಂಗಳ ಗ್ರಹ ಅದಕ್ಕೆ ಭೂಮಿಪುತ್ರ ಅಂತ ಕರಿತೀವಿ ನಾವು ಮಂಗಳ ಯಾರು ಕುಜ ಆದ್ದರಿಂದ ಈ ಥರ ಮಾಡಿದ್ರೆ ಕುಜದೋಷಕ್ಕೆ ತುತ್ತಾಗಿ ಮುಂದಿನ ಬರ್ತಲ್ಲಿ ಬೇರೆ ಬೇರೆ ಕರ್ಮಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿದೆ ಆದ್ದರಿಂದ ನನ್ನ ಈ ಒಂದು ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಎಲ್ರಿಗೂ ಕೇಳೋದಿಷ್ಟೇ ಯಾರು ದುಡ್ಡು ತೊಗೊಂಡು ಭೂಮಿ ಸೈಟ್ ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ ಬೇಕು ಅಂತ ಇನ್ನೊಂದಷ್ಟು ದುಡ್ಡು ಕೊಡಲಿ ಅಂತ ಆಟ ಆಡಿಸೋದು ಹೇಳಿದ್ದೊಂದು ಮಾಡ್ತಿರೋದೊಂದು ಒಪ್ಕೊಂಡಿರೋದೊಂದು ಅಗ್ರಿಮೆಂಟಲ್ಲಿ ಮಾಡೋದು 5 ಲಕ್ಷ ಅಂತ ಈಗ ನೋಡ್ರೆ 9 ಲಕ್ಷ ಕೊಡು ಅನ್ನೋದು ಹೀಗೆ ಅನ್ಯಾಯದಲ್ಲಿ ಅವತ್ತಿನ ಕಾಲದಲ್ಲಿ ಏನಿತ್ತೋ ರೇಟ್ ಅದು ಕೊಟ್ಟಿದ್ದಾರೆ 3 ವರ್ಷ 2 ವರ್ಷ ಆದಮೇಲೆ ಮತ್ತಿನ್ನೊಂದು ಎಕ್ಸ್ಟ್ರಾ ಕೊಟ್ಟರು ನಾನು ರಿಜಿಸ್ಟರ್ ಮಾಡ್ಕೊಡ್ತೀನಿ ರಿಜಿಸ್ಟರ್ ಮಾಡ್ಕೊಡಲ್ಲ ಅಂತೇಳಿ ಗಲಾಟೆ ಮಾಡೋದು ಇದೆಲ್ಲ ಮಹಾಪಾಪ ಭೂಮಿ ವಿಚಾರದಲ್ಲಿ ಭೂಮಿ ನಿಮ್ಮದಲ್ಲ ನೀವು ಇವತ್ತು ಯಾವನ ನೀವು ಏನು ಬಿಲ್ಡಿಂಗ್ ಕಟ್ಟಿದ್ದೀರೋ ಏನು ಸೈಟ್ ಮನೆಗಳ ಮಾಡ್ಕೊಂಡಿದ್ದೀರೋ ಇದು ಯಾವುದು ನಿಮ್ಮದಲ್ಲ ಅದೆಲ್ಲ ಭಗವಂತನ ಆಸ್ತಿ
ಅವನೇನಾದ್ರು ವಿಕೋಪಕ್ಕೆ ಹೋಯ್ತು ಅಂತಂದರೆ ಒಂದು ಸಲ ಭೂಕಂಪ ಆಯಿತು ಅಂದರೆ ನಿಮ್ಮ ಸೈಟ್ ಎಲ್ಲಿದೆ ಮನೆ ಎಲ್ಲಿದೆ ಅಂತ ಗೊತ್ತೇ ಆಗೋದಿಲ್ಲ. ಆ ರೀತಿ ಭೂಕಂಪಗಳಾಗ್ಬಿಡ್ತದೆ. ಇದು ಅಧರ್ಮ ನಡೆಯುವಾಗ ಅವನು ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಖಂಡಿತ ಮಾಡ್ತಾನೆ, ಮಾಡೇ ಮಾಡಬೇಕು ಅವನು, ಇಲ್ಲದ್ರೆ ಸೃಷ್ಟಿನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಹೀಗಾಗಿ ಸಣ್ಣ ಪುಟ್ಟಕ್ಕೆಲ್ಲ ಲೆಪ್ಪ ಮಾಡಿಕೊಂಡು ದುಡ್ಡು ಮೋಸ ಸೈಟು ಕೊಡೋದಿಲ್ಲ ಎಲ್ಲ ಮಾಡಿ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆ ಹೋಗೋ ಲೆವೆಲ್ ತಂದಿರ್ತಾರೆ. ಇದು ಇದು ಭೂಮಿ ಕಾರಕತ್ವ ಇರುವಂಥ ಕುಜಗ್ರಹದ ಆಟ. ಆದ್ದರಿಂದ ಯಾರ್ಯಾರು ಈಗ ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತಿದ್ದೀನೋ ಅವತ್ತಿನ ರೇಟ್ ಏನಿತ್ತು ಒಪ್ಕೊಂಡು ಅದು ಮಾಡ್ಕೊಡ್ಬೇಕು. ಅದು ಧರ್ಮ. ಮಕ್ಳ ಕೇಳಿ ಮೊಮ್ಮಕ್ಳ ಕೇಳಿ ಕೇಸ್ ಹಾಕ್ಸಿ ಇನ್ನೊಂದಷ್ಟು ದುಡ್ಡು ಬರೋದು ಅನ್ನೋದು ಅದು ಧರ್ಮ ಅಲ್ವೇ ಅಲ್ಲ. ಅದು ಅಧರ್ಮ ಅಂದರೆ ಅಧರ್ಮನೇ. ಅದು ಅಧರ್ಮಕ್ಕೆ ನಾವು ಬೆಲೆ ಕೊಡಲೇಬಾರ್ದು. ಈ ಥರ ಗೋಳು ಇವತ್ತು ಅದರಲ್ಲಂತೂ ಮೈಸೂರಲ್ಲಿ ಬೆಂಗಳೂರಲ್ಲಿ ತುಂಬ ಈ ಥರ ಗಲಾಟೆ ಆಗ್ತಾಯಿದೆ. ಈ ಭೂಮಿ ವಿಚಾರದಲ್ಲಿ ಭಾಳ ಮೋಸ. ಒಂದೇ ಸೈಟ್ ನಾಲ್ಕು ಜನಕ್ಕೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾನೆ. ಅದು ಹೆಂಗೆ ರಿಜಿಸ್ಟರ್ ಮಾಡ್ತಾರೋ ದೇವ್ರಿಗೆ ಗೊತ್ತು. ಒಂದೇ ಸೈಟ್ನ 5 ಜನಕ್ಕೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ. ಅವನಿಗೆ 5 ಲಕ್ಷಕ್ಕೆ ಒಂದು ಸೈಟ್, ಅದೇ ಸೈಟ್ ಅಗ್ರಿಮೆಂಟು, ಇನ್ನೊಬ್ರಿಗೆ ಅದಕ್ಕೆ 10 ಲಕ್ಷಕ್ಕೊಂದು, ಇನ್ನೊಬ್ಬನಿಗೆ ಗೊತ್ತೇ ಇಲ್ಲ. 4 ಜನಕ್ಕೆ ಕೋರ್ಟ್ಗೆ ಹೋದಾಗಲೇ ಗೊತ್ತಾಗಿದ್ದು ಒಂದು ಸೈಟು 4 ಜನಕ್ಕೆ ಅಗ್ರಿಮೆಂಟ್ ಆಗಿದೆ. ಒಂದು ಮಾತ್ರ ರಿಜಿಸ್ಟರ್ ಆಗಿದೆ, ಇನ್ನು ಬಾಕಿ 3 ಯಾವುದೂ ರಿಜಿಸ್ಟರ್ ಆಗಿಲ್ಲ. ಅಗ್ರಿಮೆಂಟ್ ಒಂದು ಮಾತ್ರ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದೆ. ಆದ ತಕ್ಷಣ ಅದು ಡಿಸಿಲ್ ಬಂದುಬಿಡುತ್ತೆ. ಇಲ್ಲಿ ಭೂಮಿ ವಿಚಾರದಲ್ಲಿ ನಡೀತಾ ಇರುವಂಥ ದೊಡ್ಡ ದಾಂಧಲೆ, ಮೋಸ ಮತ್ತು ದೋಷ, ಇದನ್ನು ಭಾಳ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕು. ಇವತ್ತು ಹೇಗಾಗಿದೆ ಅಂದರೆ ಜನರಿಗೆ ಫಾಸ್ಟಾಗೆಲ್ಲ ಸಿಕ್ಬಿಡ್ಬೇಕು. ಅವನಿಗೆ ಅದರಲ್ಲಿ ಏನು ದೋಷ ಇದೆ, ಆ ಭೂಮಿ ಮೇಲೆ ಯಾರಿಗೆ ಕೇಸ್ ಇದೆ, ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಯಾರೂ ನೋಡೋದಿಲ್ಲ. ಅದರಿಂದ ಈ ಫಾಸ್ಟಾಗಿ ಆಗಬೇಕಲ್ಲ, ಫಾಸ್ಟಾಗಿ ತೊಗೊಂಡ್ಬಿಡ್ಬೇಕು, ಒಂದಿನ ಸೈಟ್ ಓನರ್ ಆಗಬೇಕು, ಒಂದಿನ ಜಮೀನು ತೊಗೊಂಡ್ಬೇಕು ಅನ್ನೋ ಆತರದಲ್ಲಿ ನಾವೆಲ್ಲೋ ಎಡ್ಬಿಡ್ತೀವಿ, ಎಲ್ಲೋ ತಪ್ಪು ಮಾಡಿಬಿಡ್ತೀವಿ. ಆ ತಪ್ಪು ಆದಮೇಲೆ ಚಿಂತೆ ಮಾಡಿ ಪ್ರಾರ್ಥನೆ ಮಾಡಿ ಪರಿಹಾರ ಕೇಳೋ ಬದಲು ತಪ್ಪು ಮಾಡೋಕ್ಕೆ ಮುಂಚೆನೇ ಕರೆಕ್ಟಾಗಿ ಚಿಂತನೆ ಮಾಡಬೇಕು. ಈ ಜಾಗದಲ್ಲಿ ಏನು ತೊಂದರೆ ಇದೆ, ಇಲ್ಲಿ ಯಾರು ಸೈನ್ ಹಾಕಬೇಕು, ಯಾರು ಸೈನ್ ಹಾಕೋದಿಲ್ಲ, ಎಷ್ಟು ಕೊಟ್ಟರೆ ಒಳ್ಳೆಯದು, ಎಷ್ಟು ಕೊಟ್ಟಲಿಲ್ಲ ಅಂದರೆ ಒಳ್ಳೆಯದು, ಇದೆಲ್ಲ ಚಿಂತನೆ ಮಾಡಿ ಭಾಳ ಗಂಭೀರವಾಗಿ ಯೋಚನೆ ಮಾಡಿದಾಗ ಅದು ಋಣ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಆ ಭೂಮಿ ಋಣ ಪ್ರಾಪ್ತಿ ಆಗಲಿಲ್ಲ ಅಂದರೆ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಅಲಿಬೇಕಾಗಿ ಬರುತ್ತೆ. ಹಾಗಿದ್ದರೆ ಮೊನ್ನೆ ಶನಿವಾರ ಕಾಲಲ್ಲಿ ಒಬ್ಬರು ಲೇಡಿ ಹೇಳ್ತಾಯಿದ್ರು, ನಮ್ಮ ಜಮೀನೆಲ್ಲ ಭೂಮಿ ಪರ್ಚೇಸ್ ಮಾಡಿದ್ದೀವಿ, ಇನ್ನೂ ರಿಜಿಸ್ಟರ್ ಆಗ್ತಿಲ್ಲ, ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಈ ಥರ ದೋಷ ಇವತ್ತೊಂದೇ ದಿನ ಇರಲಿಲ್ಲ, ಇದು ಹಿಂದಿನ ಕಾಲದಲ್ಲೂ ಇತ್ತು, ರಾಮನ ಕಾಲದಲ್ಲೂ ಇತ್ತು, ಕೃಷ್ಣನ ಕಾಲದಲ್ಲಿ. ಆಗ ಈ ಥರ ಕೋರ್ಟು ಜೈಲುಗಳಿಗಿಂತ ಹೆಚ್ಚಾಗಿ ಮಂತ್ರತಂತ್ರಗಳಿಂದಲೇ ಅದನ್ನು ನಿವಾರಣೆ ಮಾಡ್ಕೊಳ್ತಾ ಇದ್ರು. ನೋಡಿ, ದಶಮಹಾಪಾಪಗಳಲ್ಲಿ 10 ಮಹಾಪಾಪಗಳು, ಗ್ರ್ಯಾಂಡ್ ಮಹಾಪಾಪಗಳು ಯಾವುದು? ಗೋಹತ್ಯ, ಭೂಮಿ ಮೋಸ ಮಾಡೋದು, ಭೂದಾನದಲ್ಲಿ ಆಗುವಂಥ ದೊಡ್ಡ ದೋಷಗಳು ಭೂಮಿಗೆ ಸಂಬಂಧಪಟ್ಟಂಥದ್ದು, ಮಾತೃಹತ್ಯ, ಪಿತೃಹತ್ಯ, ಗುರುನಿಂದನಾ ದೋಷ, ಗುರುಹತ್ಯ, ಇದಕ್ಕಿಂತ ಹೆಚ್ಚಾಗಿ ದೈವನಿಂದನೆ ಮತ್ತು ಕುಲದೇವರ ಪೂಜಾ ತ್ಯಾಗ, ಧರ್ಮತ್ಯಾಗ, ಇದಕ್ಕಿಂತ ನಮ್ಮ ಸಮಾಜಕ್ಕೆ ದೇಶಕ್ಕೆ ತೊಂದರೆ ಕೊಡುವಂಥ ಪಾಪಗಳು ಮಾಡಿದರೆ ಇವೆಲ್ಲ ದಶಮಹಾಪಾಪಗಳು ಸೇರಿಕೊಂಡಿರುತ್ತೆ. ಈ ಭೂಮಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಮೊನ್ನೆ ಯಾರೋ ಒಬ್ಬರು ಈ ಕೋಆಪರೇಟಿವ್ ಸೊಸೈಟಿನಲ್ಲಿ ಸೈಟ್ಗೆ ಅಂತ ಅಪ್ಲೈ ಮಾಡಿಬಿಟ್ಟು ಯಾವುದೋ ಡಿಪಾರ್ಟ್ಮೆಂಟು ಒಂದು ಕೋಆಪರೇಟಿವ್ ಸೊಸೈಟಿನ ಓಪನ್ ಮಾಡಿ, ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅದು, ಸೈಟ್ ಕೊಡ್ತೀನಿ ಅಂತ ಎಲ್ಲ ಕರೆದ್ಬಿಟ್ಟು 2,000 ಸೈಟ್ ಕೊಡ್ತೀನಿ, 5,000 ಸೈಟ್ ಕೊಡ್ತೀನಿ ಅಂತೇಳಿ ಎಲ್ಲ ಕಾಲ್ ಫಾರ್ಮ್ ಮಾಡಿಬಿಟ್ಟು ಎಲ್ಲ ಅಪ್ಲೈ ಮಾಡಿಸ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಅದು ಎಷ್ಟೋ ಜನ ಅಪ್ಲೈ ಮಾಡಿದ್ರು ಸತ್ತೋಗಿದ್ದಾರೆ, ಎಷ್ಟೋ ಜನಕ್ಕೆ ಸಾಲ ಮಾಡಿ ಹಾಕಿದ್ರವತ್ತು ಅದನ್ನು ಇನ್ನೂ ಬಡ್ಡಿ ಕಟ್ತಾ ಇದ್ದಾರೆ, ಎಷ್ಟೋ ಜನ ದುಡ್ಡು ಇನ್ನೊಬ್ಬರಿಂದ ತೊಗೊಂಬಂದು ಕೊಡ್ತೀನಿ ಅಂತೇಳಿ ಕೊಟ್ಬಿಟ್ಟು ಕೊಡೋಕ್ಕಾಗ್ದೇ ಈ ಸೈಟ್ ಬಂದ ತಕ್ಷಣ ನಿಮಗೆ ಕೊಟ್ಬಿಡ್ತೀನಿ, ನೀವೇ ಬರೆಸ್ಕೊಳ್ಳಿ ಅಂತೇಳಿ ಮಾತು ಕೊಟ್ಟು ಅವರವರಲ್ಲೇ ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟಿದ್ದಾರೆ. ಇದೆಲ್ಲ ನೋಡಿದಾಗ ಇದು ಶಾಪ ಯಾರು ತಟ್ಟುತ್ತೆ, ಯಾರು ಸೈಟ್ ಕೊಡ್ತೀನಿ ಅಂತ ಅನ್ನೋನವ್ರಿಗೆ ತಟ್ಟಿಬಿಡುತ್ತೆ. ಯಾರು ಭೂಮಿ ವಿಚಾರದಲ್ಲಿ ತೊಂದರೆ ಮಾಡ್ತಾರೋ, ಮೋಸ ಮಾಡ್ತಾರೋ ಅಥವಾ ಅದರ ದ್ರೋಹ ಮಾಡ್ತಾರೋ, ಅವ್ರಿಗೆ ಇನ್ನು ಯಾವುದೇ ಜನ್ಮದಲ್ಲೂ ಕೂಡ ಸ್ವಂತ ಮನೆ ಆಗೋದಿಲ್ಲ, ಇಲ್ಲೂರು ಅವ್ರ ಬಾಡಿಗೆ ಮನೆಯಲ್ಲೇ ಲೀಸ್ ಮನೆಯಲ್ಲೇ ಇರಬೇಕು. ಅವ್ರಿಗೆ ಸ್ವಂತ ಸ್ವಕ್ಷೇತ್ರದಲ್ಲಿ ಸ್ವಗೃಹದಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯತೆಯನ್ನು ಕಳ್ಕೊಂಬಿಡ್ತಾರೆ. ಅದರಿಂದ ಜೀವಿತ ಕಾಲದಲ್ಲಿ ಕಿಂಚಿತ್ತಾರು ಒಂದಡಿಯಾದರೂ ಭೂಮಿ ದಾನ ಮಾಡು ಅಂತೇಳಿ ವಾಮನ ಪುರಾಣದಲ್ಲಿ ಬರುತ್ತಿದ್ರು. ವಾಮನ ಪುರಾಣ ಅಂತ ಒಂದಿದೆ, ವಾಮಾವತಾರದಲ್ಲಿ ಭಗವಂತ ಬಂದು ಭೂಮಿ ದಾನ ಕೇಳ್ತಾರೆ. ಅಲ್ಲಿ ಒಂದಿಡೀ ಗಾತ್ರನಾದರೂ ಭೂಮಿ ದಾನ ಮಾಡು, ಇಡೀ ಬ್ರಹ್ಮಾಂಡ ನಿಮಗೆ ಶರಣಾಗತ್ತೆ ಅಂತ. ನಾವು ಒಂದಡಿ ಒತ್ತರಿಸ್ಕೊಂಬಿಟ್ಟ, ಒಂದಡಿಗೆ ಕಾಂಪೌಂಡ್ ಹಾಕ್ಕೊಂಬಿಟ್ಟಿದ್ದಾನೆ, ಅಡ್ಜಸ್ಟ್ ಮಾಡಿದ್ದು ಕೋರ್ಟ್ ಕೇಸ್ಗೆಲ್ಲ ಹಾಕಿದ್ದೀವಿ ನಾವು. ಒಂದಡಿ ನಮ್ಮ ಒಂದಡಿಗೋಸ್ಕರ ನಮಗೆ ಬಿಡದೆ ಕಾಂಪೌಂಡ್ ಹಾಕಿದ್ದಾನಲ್ಲ, ಅವನ ಮೇಲೆ ಪೊಲೀಸ್ ಕಂಪ್ಲೇಂಟು, ಕೋರ್ಟ್ ಕೇಸ್.
ಈ ಕಡೆ ಅವನು ಅಳತೆ ಮಾಡಿ ಕರೆಕ್ಟಾಗಿ ಹಾಕಿದನೋ ಅಥವಾ ಇವನು ಹಾಕೊಂಡ್ಬಿಟ್ಟಿದ್ದಾನೋ ಮೋಸದಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಂಪೌಂಡ್ ಕಟ್ಟಬಾರ್ದು, ಅದಕ್ಕೆ ಸ್ಟೇ ತರಬೇಕು. ಸ್ಟೇ ತಂದಾಯಿತು. ಆಯಿತು, ಇದು ಸ್ಟೇ ತಂದಿರೋದು ನಿಮಗಲ್ಲ, ನಿಮ್ಮ ಜೀವನಕ್ಕಲ್ಲ, ಬದುಕಕ್ಕಲ್ಲ, ನಿಮ್ಮನೆ ಕಾಂಪೌಂಡಿಗೆ ಸ್ಟೇ ತಂದಿರೋದು. ನಿಮಗೆ ಅವನು ಮನೆ ಕಟ್ಟಬೇಡ ಅಂತ ಸ್ಟೇ ತಂದಿರೋದು. ನೀನು ಬದುಕಬೇಡ ಅಂತ ಏನಿಲ್ಲ, ಮನೆ ಕಟ್ಟಬೇಡ ಅಂತ ಹೇಳಿ ಅಲ್ಲಿಗೆ ಭೂಮಿಗೆ ಬಂದಿರುವಂಥ ದೋಷ, ವಾಸ್ತಿಗೆ ಬಂದಿರುವಂಥ ದೋಷ. ಅದರಿಂದ ಭೂಮಿ ವಿಚಾರದಲ್ಲಿ ದುಡ್ಡು ತಗೊಂಡು ಎರಡೊಷ್ಟಿಂದ ಏನು ರೇಟ್ ಇತ್ತೋ ಅದಕ್ಕೆ ನೀವು ಮಾಡ್ಕೊಡ್ಬೇಕಾಗಿರೋದು ಧರ್ಮ. ಮಾಡ್ಕೊಡ್ದೇನೆ ಇನ್ನೊಂದಷ್ಟು ಕೊಡು ಅಂತ ಕೇಳ್ತಿದ್ದೀರಲ್ಲ, ಅದು ಅಧರ್ಮ. ಅವತ್ತಿನ ಕಾಲದಲ್ಲಿ ಇತ್ತು ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಏನು ವಿಶೇಷ ಅಂತಂದರೆ, ಒಂದೇ ಸೈಟ್ನ ಮೂರ್ನಾಲ್ಕು ಜನಕ್ಕೆ ಅಗ್ರಿಮೆಂಟ್ ಮಾಡೋದು, ಮಾರೋದು, ಇದೆಲ್ಲ ಮಹಾಪಾಪ. ಅವ್ರುಗಳ ಗೋಳು, ಅವ್ರುಗಳ ಶಾಪ ಇದೆಯಲ್ಲ, ಇಡೀ ವಂಶವೇ ಹಾಳು ಮಾಡಿಬಿಡುತ್ತೆ. ಕಲಿಯುಗ ಭಾಳ ವಿಶೇಷ, ಭಾಳ ಕಾನ್ಫಿಡೆನ್ಷಿಯಲ್ ನಡೆಸ್ಬಿಡ್ತದೆ ಕರ್ಮನ. ಅದಕ್ಕೆ ಹೆಣ್ಣು ಹಣ್ಣು ಮಣ್ಣು, ಹೆಣ್ಣಿನ ವಿಚಾರದಲ್ಲಿ ಮೋಸ ಮಾಡಬಾರ್ದು, ಮಣ್ಣಿನ ಭೂಮಿ ವಿಚಾರದಲ್ಲಿ, ಹಣಕಾಸಿನ ವಿಷಯದಲ್ಲಿ ಏನೋ ದುಡ್ಡು ತೊಗೊಂಡ್ರೆ ವಾಪಸ್ ಕೊಡಬೇಕಿಲ್ಲದ ಋಣಬಾಧೆ ಸಿಕ್ಕಾಕೊಂಡ್ಬಿಟ್ರೆ ಭಾಳ ಕಷ್ಟ, ಮನೆಯಲ್ಲಿ ದಾರಿದ್ರ ಲಕ್ಷ್ಮಿ ಸೃಷ್ಟಿಯಾಗಿಬಿಡ್ತಾಳೆ. ಭೂಮಿ ವಿಚಾರದಲ್ಲಿ ನಾವು ಯಾವತ್ತೂ ಮೋಸ ಮಾಡಬಾರ್ದು, ಯಾಕೆಂದರೆ ಭೂಮಿ ನಮ್ಮದಲ್ಲ. ನಮ್ಮ ಚಪ್ಪಲಿಕ್ಕೆ 40-60 ಸೈಟು ನಂದು ಅಂತೀವಿ, ಈ ಮನೆ ನಂದು ಅಂತೀವಿ, ಇದ್ಯಾವುದೂ ನಮ್ಮದಲ್ಲ, ಸರ್ಕಾರದ್ದು ಅಲ್ಲ, ಭಗವಂತನದ್ದು. ಆದ್ದರಿಂದ ಭಗವಂತ ಈ ಭೂಮಿ ನಡೆಸೋಕ್ಕೆ ಒಂದು ಸರ್ಕಾರ ಸೃಷ್ಟಿ ಮಾಡಿದ್ದಾನೆ, ಒಂದು ಅಧಿಕಾರ ಕೊಟ್ಟಿದ್ದಾನೆ, ಒಬ್ಬ ಅಧಿಕಾರದಿಂದ ಸೃಷ್ಟಿ ಮಾಡಿದ್ದಾನೆ ಅಷ್ಟೇ. ಅದಕ್ಕೊಂದು ಆ ಭೂಮಿಗೆ ಅವನು ಇದು ಬಾಡಿಗೆ ತಗೋತಾ ಇದ್ದಾನೆ ಅಷ್ಟೇ ಭಗವಂತ. ಆ ಭೂಮಿಗೆ ತಾನು ಸೃಷ್ಟಿ ಮಾಡಿರೋ ಭೂಮಿಗೆ, ಇಲ್ಲಿ ನನ್ನ ಸೈಟು, ಇಲ್ಲಿ ನನ್ನ ಬಿಲ್ಡಿಂಗು, ಇದು ನನ್ನ ಗದ್ದೆ, ನನ್ನ ಹೊಲ, ನನ್ನ ತೋಟ, ಇದೆಲ್ಲ ಭಗವಂತಂದೇ. ಡೈರೆಕ್ಟಾಗಿ ಬಂದು ದುಡ್ಡು ತಗೋತಿಲ್ಲ, ಅವನೊಬ್ಬ ಕಾರ್ಪೊರೇಷನ್ ಮುಖಾಂತರ, ಸೊಸೈಟಿಗಳ ಮುಖಾಂತರ, ಸರ್ಕಾರದ ಮುಖಾಂತರ ಏನೋ ಒಂದು ಚಂದ ವಸೂಲಿ ಮಾಡ್ತಾ ಇದ್ದಾನೆ ಭಗವಂತ. ಇದೇ ಸೀಕ್ರೆಟ್. ಇದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ, ಭೂಮಿ ನಿಮ್ಮದಲ್ಲ, ನಂದು ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೋತಿದ್ದಾರೆ. ಎಂಥ ಮುಟ್ಟಾಳ್ತನ, ನಿಂದಲ್ಲ ಭಗವಂತ. ನೀನು ಇರೋ ದಿವಸ ನೀನು ಅವನಿಗೆ ಚಂದ ಕಟ್ಟು, ಹಣ ಕಟ್ಟು. ಯಾರು ತಲಿ BBMP ಕೆರೆ ನೀರನ್ನೇ ಕೆರೆಗೆ ಚೆಲ್ಲು, ನೀನು ಕಟ್ಟು ತೊಗೊಂಡೋಗಿ BBMP ಕಟ್ಟು, ಅವನು ಎಲ್ಲ ವಿನಿಯೋಗ ಮಾಡ್ತಾನೆ ಪಬ್ಲಿಕ್ ಸೇವೆಗೆ. ಅದು ಭಗವಂತ ಮಾಡಿಸ್ತಿರೋದು, ಅದೇ ಅವನ ಲೀಲೆ. ಅದರಿಂದ ಭೂಮಿ ವಿಚಾರದಲ್ಲಿ ಯಾರಾದರೂ ಮೋಸ ಮಾಡೋಕ್ಕೆ ಹೊರಟ್ರೆ ನಿಮಗೆ ಒಂದು ಕಿಂಚಿತ್ತು ಒಂದು ಅಡಿ ಜಾಗ ಸಿಗೋದಿಲ್ಲ ನೆಕ್ಸ್ಟ್ ಬರ್ತಲ್ಲಿ. ಎಷ್ಟೋ ಜನ ಮೋಸ ಮಾಡಿ ಕೇರ ಪುಟ್ಪಾತ್ ಆಗಿದ್ದಾರೆ, ಈ ಜಮದಲ್ಲ ಭಗವಂತ ಬೇಗ ತೋರಿಸ್ಬಿಟ್ಟಿದ್ದಾನೆ. ಪಾಪದ ಕೂಡ ಜಾಸ್ತಿ ಆದಷ್ಟು ಬೇಗ ತೋರಿಸ್ತಾನೆ. ಬಟ್ ಇನ್ನೂ ಅವನು ಹೆಚ್ಚೆಚ್ಚಿಗೆ ಮಾಡಬೇಕು, ಗಳಿಸ್ಬೇಕು, ಮೋಸ ಮಾಡಬೇಕು ಅನ್ನೋನಿಗೆ ಚೆನ್ನಾಗಿ ಆಯುಷ್ಯ ಆರೋಗ್ಯ ಕೊಡ್ತಾನೆ. ನೆಕ್ಸ್ಟ್ ಬರ್ತು ಬದುಕಿ ಅವ್ನು 50 ವರ್ಷ ಬದುಕಿ ಕಡಪಕ್ಷ ಒಂದು 30 ಮನೆ ಚೇಂಜ್ ಮಾಡ್ತಾನೆ. ಆ ಮನೆ ಸರಿ ಇಲ್ಲ, ಈ ಮನೆ ಸರಿ ಇಲ್ಲ ಅಂತೇಳಿ ಒಂದಡಿ ಜಾಗ ಅವನಿಗಾಗಲ್ಲ. ನೆಕ್ಸ್ಟ್ ಬರ್ತಲ್ಲಿ ಒಂದು ಸ್ವಂತ ಮನೆ ಆಗಲ್ಲ, ಎಲ್ಲ ಲೀಸು ಇಲ್ಲ, ಬಾಡಿಗೆ ಮನೆ ಇಲ್ಲ, ಯಾವ್ಯಾವ್ರ ಮನೇಲಿ ಮಲ್ಕೊಂಡು ಜೀವನ ಮಾಡ್ಕೊಂಡು ಖಾಲಿ ಕಳಿಬೇಕು. ಆ ಲೆವೆಲ್ಗೆ ತಂದಿರ್ತಾನೆ ಈ ಥರ ದೋಷ ಮಾಡಿದಂಥವ್ರಿಗೆ. ಅದಕ್ಕೆ ಯಾವತ್ತೂ ಭೂಮಿ ವಿಚಾರದಲ್ಲಿ ಯಾರಿಗೂ ಮೋಸ ಮಾಡಬೇಡಿ, ಅದು ಪರಮಾತ್ಮನ ಸ್ವತ್ತು, ಪರಮಾತ್ಮನ ಆಸ್ತಿ, ನಿಮ್ಮದಲ್ಲ. ಸರ್ಕಾರ ಅನ್ನೋದೊಂದು ಸೃಷ್ಟಿ ಮಾಡಿದ್ದಾನೆ, ಗೌರ್ಮೆಂಟ್ ಅನ್ನೋದು ಸೃಷ್ಟಿ ಮಾಡಿದಾನೆ, ಗೌರ್ಮೆಂಟ್ಗೆ ವಹಿಸ್ಕೊಟ್ಟಿದ್ದಾನೆ ಭಗವಂತ. ಇಷ್ಟಲ್ಲ ಈ ಭೂಮಿ, ಇಷ್ಟು ಎಕರೆ ಜಮೀನು, ಇಂಥ ಊರಿಗೆ ಇಷ್ಟು ಎಕರೆ, ಬೆಂಗಳೂರು ಇಷ್ಟು ಎಕರೆ, ಮೈಸೂರು ಇಷ್ಟು ಎಕರೆ, ಇಷ್ಟು ಇಂತಿಂಥ ಊರು ನಿಮ್ಗೆ ಆಗಬೇಕು. ಅವನ ಆಡಳಿತ ನಡೀತಾ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಚಂದ ವಸೂಲಿ ಮಾಡ್ತೀವಿ ಟ್ಯಾಕ್ಸು, ಅಥವಾ ಈ ರೀತಿ ರೆವಿನ್ಯೂ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ದುಡ್ಡು ಕಟ್ಟಬೇಕು, ಸ್ಟ್ಯಾಂಪ್ ಡ್ಯೂಟಿ ಮಾಡೋಕ್ಕೆ ದುಡ್ಡು ಕಟ್ಟಬೇಕು. ಇದೆಲ್ಲ ಯಾರ್ದು ಐಡಿಯಾ? ಭಗವಂತನ ಐಡಿಯಾ. ಎಲ್ಲರೂ ಒಂದು ಸಲ ಪ್ರಳಯ ಆಯಿತು, ಭೂಕಂಪ ಆಯಿತು ಅಂದರೆ ಯಾರು ಯಾವ ಎಲ್ಲೂ ಏನೂ ಸಿಗೋದಿಲ್ಲ ನಮಗೆ. ಅದರಿಂದ ಈ ಥರ ದ್ರೋಹ ಮಾಡಿ ಬೇರೆಯವ್ರ ಶಾಪಕ್ಕೆ ತುತ್ತಾಗಬಾರ್ದು. ಮತ್ತು ನಮಗೂ ಕೂಡ ಮುಂದೆ ಎಲ್ಲರೂ ಉಡೋದಿದ್ದರೆ ಇನ್ಯಾವ ದೇಶದಲ್ಲಿ ಹುಡ್ತೀವೋ ಗೊತ್ತಿಲ್ಲ. ಒಳ್ಳೆ ಮನೇಲಿ ಹುಟ್ಟಿ ಒಳ್ಳೆ ಜಾಗ ಒಳ್ಳೆ ಭೂಮಿಲಿ ನಮ್ಮದು ಒಂದಷ್ಟು ಆಸ್ತಿ ಮಾಡಬೇಕು, ಆಸ್ತಿ ಗಳಿಸ್ಬೇಕು ಅನ್ನೋ ಆಸೆ ಇತ್ತು ಅಂದರೆ ಈ ಜಮದಲ್ಲಿ ಈ ಥರ ಎಲ್ಲ ಮೋಸ ಮಾಡಬಾರ್ದು, ತೊಂದರೆ ಕೊಡಬಾರ್ದು. ಕಲಿಯುಗದಲ್ಲಿ ಮನುಷ್ಯನಿಗಿಂತ ಭೂಮಿಗೆ ಬೆಲೆ ಜಾಸ್ತಿ, ಮನುಷ್ಯನಿಗೆ ಬೆಲೆನೇ ಇಲ್ಲ. ಪ್ರಾಮಾಣಿಕತೆ, ಸತ್ಯ, ಒಳ್ಳೆ ಗುಣ ನಡತೆಗೆ ಬೆಲೆನೇ ಇಲ್ಲ. ನನ್ನ ಗುರುಗಳು ಹೇಳ್ತಾಯಿದ್ರು, ಈಗ ನನ್ನ ಹತ್ರ ಒಂದು 10 ಲಕ್ಷ ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ, 10 ಲಕ್ಷ ಇರೋವರೆಗೂ ನನ್ನ ಬೆಲೆ ಇರ್ತದೆ, 10 ಲಕ್ಷ ಖರ್ಚಾಗಿ ಖಾಲಿ ಆದಮೇಲೆ ನನ್ನ ಯಾರು ಗುರುತಿಸಲ್ಲ, ಮಾತಾಡ್ಸಲ್ಲ, ಗೌರವ ಕೊಡೋದಿಲ್ಲ. ಅದೇ ಒಳ್ಳೆ ಗುಣ, ಒಳ್ಳೆ ನಡವಳಿಕೆ, ಒಳ್ಳೆ ಸಂಸ್ಕಾರ ಇತ್ತು ಅಂದರೆ ನಾನು ಬದುಕಿದಾಗಲೂ ಬೆಲೆ ಕೊಡ್ತಾರೆ, ನಾನು ಸತ್ಮೇಲೆ ಕೂಡ ಬೆಲೆ ಕೊಡ್ತಾರೆ. ಅದರಿಂದ ನಮ್ಮ ಗುರುಗಳು ಹೇಳ್ತಾರೆ, ಗುಣವಂತನಾಗಿ ಸಂಸ್ಕಾರವಂತನಾಗಿತ್ತು ಅಂದರೆ ಇಡೀ ಜಗತ್ತೇ ಗೌರವಿಸುತ್ತೆ. ಇವೆರಡು ಬಿಟ್ಟವನಿಗೆ ಎಲ್ಲವನ್ನೂ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅಂತ ಹೇಳ್ತಾರೆ ನಮ್ಮ ಗುರುಳಿದ 45 ವರ್ಷದಿಂದ ಮಾತು.
ಪ್ರತಿಯೊಂದು ಭೂಮಿನೂ ದುಡ್ಡು ಕೊಂಡ್ಕೋಬೇಕು, ಪ್ರತಿಯೊಂದು ಕೊಂಡ್ಕೊಂಡು ತಿನ್ನಬೇಕು, ಪ್ರತಿಯೊಂದಲ್ಲೂ ಕೊಂಡ್ಕೊಂಡು ತಿಂದರೂ ಕೂಡ ಏಳಿಗೆ ಆಗೋದಿಲ್ಲ ಅಂತ. ಒಂದು ಈ ಮೋಸ, ಒಂದೇ ಸೈಟು ನಾಲ್ಕು ಜನಕ್ಕೆ ಮಾರೋದು, ಒಂದೇ ಭೂಮಿನ ಐದು ಜನಕ್ಕೆ ರಿಜಿಸ್ಟ್ರೇಷನ್ ಮಾಡೋದು, ಅಗ್ರಿಮೆಂಟ್ ಮಾಡಿಕೊಡೋದು, ದುಡ್ಡೆಲ್ಲ ತೊಗೊಂಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಡೋದಿಲ್ಲ. ಏನೋ ನಂಬಿಕೆ ಮೇಲೆ ಪಾಪ ನಮ್ಮ ಫ್ರೆಂಡ್ಸು ನಮ್ಮೊಂದು ಕೊಡ್ತಾರೆ ಅನ್ನೋ ಪ್ರೀತಿನಲ್ಲಿ ಎಲ್ಲ ದುಡ್ಡು ಕೊಟ್ಬಿಟ್ವಿ, ಕೊನೆಗೆ ಅವನು ಇವತ್ತು ನಾಳೆ ಮಾಡ್ಕೊಡ್ತೀನಿ, ನಾಳೆ ಇದು ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳಿ ಮೋಸ ಮಾಡಿ ತಳ್ಳಿ 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 ಕೊನೆಗೆ ದುಡ್ಡು ಇಲ್ಲ, ಸೈಟು ಇಲ್ಲ, ಪಾಪ ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ಇದರಿಂದ ಕೊನೆಗೆ ಗಳಿಸಿದ್ದೇನು ಗೊತ್ತಾ, ಸುಖನೇ ಇಲ್ಲ ಅವ್ರಿಗೆ. ಒಬ್ಬ ಮೋಸ ಮಾಡೋನು, ಸುಳ್ಳು ಹೇಳೋನು ಭಾಳಷ್ಟು ಸುಳ್ಳು ಹೇಳಿ ಎಲ್ಲ ಸಂಪಾದನೆ ಮಾಡ್ತಾನೆ, ಮೋಸ ಮಾಡಿ ಮಾಡಿ ಎಲ್ಲ ಗಳಿಸ್ತಾನೆ, ಎಲ್ಲ ಕೋಟಿಗಟ್ಟಲೆ ಆಸ್ತಿ ಮಾಡ್ತಾನೆ. ಅದು ಅನುಭವಿಸ ಯೋಗ ಅವನಿಗಿರೋದಿಲ್ಲ, ಕೊಡಲ್ಲ ಭಗವಂತ. ಇನ್ನೂ ಮೋಸ ಮಾಡ್ತೀಯಾ, ತಗೋ ಇನ್ನೊಂದಷ್ಟು ಗಳಿಸು, ಇನ್ನೊಂದಷ್ಟು ಸುಳ್ಳು ಹೇಳ್ತೀಯಾ, ತಗೋ ಸುಳ್ಳು ಹೇಳಿ ಹೇಳಿ ತಗೊಂಬಂದೆಲ್ಲ ಇಟ್ಕೋ. ಆದರೆ ನಿನಗೆ ಅನುಭವಿಸೋಕ್ಕೆ ನಾನು ಬಿಡಲ್ಲ. ಯಾಕೊತ್ತಾ, ಎಷ್ಟೇ ನೀವು ಸುಳ್ಳು ಹೇಳಿ ಎಷ್ಟೆಲ್ಲ ಸಂಪಾದಿಸಿದ್ರು ಕೂಡ ಡಯಾಬಿಟೀಸ್ ಅಂತೆ, ಬಿ ಪಿ ಅಂತೆ, ಗ್ಯಾಸ್ಟ್ರಿಟಿಕ್ಸ್ ಅಂತೆ, ಪೈಲ್ಸ್ ಅಂತೆ, ಪಿಸ್ತೂಲ, ಫಿಶರು, ಅಸ್ತಮ, ಬ್ರೈನ್ ಟ್ಯೂಮರು, ಏಡ್ಸು, ಕ್ಯಾನ್ಸರು ಎಲ್ಲ ಕೊಟ್ಟು ಎಲ್ಲ ಆಸ್ತಿ ಇದೆ. ಯಾಕೆ? ಅದೆಲ್ಲ ಸತ್ಯದಿಂದ ಬಂದಿದ್ದಲ್ಲ, ಸತ್ಯ ಧರ್ಮದಿಂದ ಬಂದಿದ್ದಲ್ಲ, ಅದು ಸುಳ್ಳು ಮೋಸದಿಂದ ಬಂದಂಥ ಆಸ್ತಿ ಅದು. ಅದನ್ನು ಅನುಭವಿಸೋಕ್ಕೆ ಇವನ್ನೆಲ್ಲ ಸುಳ್ಳು ಮೋಸ ಮಾಡಿ ಇಟ್ಕೊಂಬಿಟ್ಟಿರ್ತಾನೆ. ಒಬ್ಬ ಮಗನಿಗೆ ಕಣ್ಣು ಕಾಣಲ್ಲ, ಒಬ್ಬಕ್ಕೆ ಕುರುಡು, ಒಬ್ಬ ಹುಚ್ಚ, ಒಬ್ಬ ಬುದ್ಧಿಹೀನ, ಒಬ್ಬರು ಮಗಳು ಸರಿ ಇಲ್ಲ. ಯಾಕೆಂದರೆ ಅಷ್ಟೆಲ್ಲ ಆಸ್ತಿ ಇದ್ರೂ ಅನುಭವಿಸೋದ ಮಕ್ಕಳು ಕೂಡ ಅವ್ನು ದೇವ್ರು ಕೊಟ್ಟಿರೋದಿಲ್ಲ. ಅಕಸ್ಮಾತ್ ಹೆಚ್ಚೆಚ್ಚು ಮೋಸ ಮಾಡಿ ಆಸ್ತಿ ಮಾಡಿಟ್ಟಷ್ಟು ಮಕ್ಕಳುಗಳಲ್ಲಿ ತುಂಬ ಕಷ್ಟಗಳನ್ನ ನೋಡಬೇಕಾಗಿ ಬರುತ್ತೆ ಮಾಡಿದಂಥ ಮೋಸಗಾರನ. ಈ ಕರ್ಮಕ್ಕೆ ಯಾರೂ ಸಿಕ್ಕಾಕೋಬಾರ್ದು. ಇದಕ್ಕೆ ಔಷಧಿನೇ ಇಲ್ಲ ಜಗತ್ತಿನಲ್ಲಿ. ಯಾವ ಟಾನಿಕ್ ಇಂಜೆಕ್ಷನ್ ಎಲ್ಲೂ ಸಿಗೋದಿಲ್ಲ. ಮೋಸ ಮಾಡಿ ಅನ್ಯಾಯ ಮಾದರಿ ಗಳಿಸಿದಂಥ ಆಸ್ತಿನ ಸುಖ ಪಡಬೇಕು ಅಂತ ಹೊರಡ್ತಾನಲ್ಲ, ಅವನ್ನೆಲ್ಲ ಗಳಿಸ್ತಿರ್ತಾನೆ. ಆದರೆ ಅವ್ನ ಮಕ್ಕಳಿಗೆ ಕಣ್ಣು ಕಾಣಲ್ಲ, ಬುದ್ಧಿ ಭ್ರಮಣೆ, ಕೈ ಹೋಯ್ತು, ಇಲ್ಲ ಅವನ ಮುಂದೆಯೇ ಅವ್ನ ಮಕ್ಕಳು ಸತ್ತೋಗ್ತಾರೆ, ಆಕ್ಸಿಡೆಂಟ್ ಆಗಿ ನೇಣು ಹಾಕ್ಕೊಂಡು ವಿಷ ಕುಡಿದು ಹೋಗ್ಬಿಡ್ತಾರೆ. ಈ ಥರದ್ದೆಲ್ಲ ನಾವು ತಪ್ಪನ್ನು ಮಾಡಿ ಅನುಭವಿಸೋ ಬದಲು ಮೋಸ ಮಾಡದೆ ಬದುಕದೇ ಇಷ್ಟು ವಾಸಿ ಅಲ್ವಾ, ಇರೋದ್ರಲ್ಲಿ ತೃಪ್ತಿಪಟ್ಟು. ಅದರಿಂದ ಯಾರು ಈ ಥರ ದುಡ್ಡು ಕೊಟ್ಟು ಭೂಮಿ ಇನ್ನೂ ರಿಜಿಸ್ಟರ್ ಆಗಿಲ್ಲ, ಎಲ್ಲ ಒಪ್ಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಕೂಡ ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಿಲ್ವೋ ಅಂಥವರು, ಭೈರವ ತಂತ್ರಸಾದಲ್ಲಿ ಎರಡು ಮಂತ್ರ ಇದೆ, ಭೈರವ ಮತ್ತು ಭೈರವಿ, ಇವರಿಬ್ಬರದ್ದು ಸೇರಿದಾಗ ಭೂಮಿ ಸ್ತ್ರೀ ದೇವತೆ ಭೈರವಿ. ಈ ಮೋಸ, ಚಂಡ ಮತ್ತು ಭಾಳ ಹಠವಾದಿಗಳು ಇಷ್ಟು ಕೊಟ್ಟರೆ ನಾನು ರಿಜಿಸ್ಟರ್ ಮಾಡ್ಕೊಡೋದಿಲ್ಲ, ಕೊಡಲ್ಲ ಹೋಗು ಅಂತಾನೆ, ರೌಡಿಸಮ್ ಮಾಡೋದು, ಮಂಡುತನ, ಹಠ, ಈ ಥರದೆಲ್ಲ ಮಾಡುವಂಥ ಈ ಜನಗಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತಂದರೆ ಈ ಮುದ್ರಾಮಂತ ತಂತ್ರದಿಂದ. ಅದಕ್ಕೆ ಯಾರು ದುಡ್ಡು ತೊಗೊಂಡು ಕೂಡ ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತಿಲ್ಲ, ಅಗ್ರಿಮೆಂಟ್ ಆಗಿದ್ದರೂ ಕೂಡ ರಿಜಿಸ್ಟರ್ ಮಾಡ್ಕೊಡ್ತಿಲ್ಲ, ದುಡ್ಡೆಲ್ಲ ತೊಗೊಂಬಿಟ್ಟು ಕೂಡ ಇನ್ನೂ ಬೇಕು ಅಂತೇಳಿ ಕಾಲ ಕಳೆದು ಕಳೆದು ಮಾಡುವಂಥ ಮಂಡ್ರಿಗೆ ಅಂತ ಪ್ರಚಂಡರಿಗೆ ಭೈರವ ಬುದ್ಧಿ ಕಲಿಸ್ತಾನೆ. ಭೂಮಿ ಆ ಶಕ್ತಿ ಇವರಿಗೆ ಒಲಿಯೋಗಿ ಮಾಡುತ್ತೆ. ಅದಕ್ಕೆ ಭೈರವ ತಂತ್ರಸಾರದಲ್ಲಿ ಒಂದು ವಿಶೇಷವಾದ ಮಂತ್ರ ಇದೆ, ಭೈರವ ಮುದ್ರೆಯನ್ನು ಧಾರಣೆ ಮಾಡಬೇಕು. ನೋಡಿ, ಬಲಗೆ ಅಥವಾ ಎಡಗೆಯನ್ನು ಮೇಲಿಟ್ಕೊಳ್ಳಿ, ಈಗ ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಓಂ ಹುಂ ಚಂಡಭೈರವಾಯ ನಮಃ, ಓಂ ಚಂಡ ವಿಕ್ರಮಾಯೋಗಿನ್ಯೈ ನಮಃ, 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 ಓಂ ಹುಂ ಚಂಡಭೈರವಾಯ ನಮಃ, ಓಂ ಚಂಡ ವಿಕ್ರಮಾಯೋಗಿನ್ಯೈ ನಮಃ ಅನ್ನೋ ಮಂತ್ರನ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಜಪ ಮಾಡಬೇಕು. ಇದು ಬಹಳ ವಿಶೇಷವಾದದ್ದು. ಮಾಡಿಬಿಟ್ಟು ಪ್ರಾರ್ಥನೆ ಮಾಡಬೇಕು, ಇನ್ನೋಡಮ್ಮ ಭಗವಂತ ಈ ಥರದೊಂದು ದುಡ್ಡು ತೊಗೊಂಡಿದ್ದಾನೆ, ಸೈಟ್ ಕೊಡ್ತೀನಿ, ಭೂಮಿ ಕೊಡ್ತೀನಿ ಅಂತ ಇನ್ನೂ ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ, ನಮ್ಮ ತೊಂದರೆ ಕೊಡ್ತಾ ಇದ್ದಾನೆ, ಏನೇನೋ ಸುಳ್ಳು ಹೇಳಿ, ಏನೇನೋ ಕಾರಣ ಹೇಳಿ ಅಂತೇಳಿ ಜಪ ಮಾಡಿ ಪ್ರಾರ್ಥನೆ ಮಾಡಿಬಿಟ್ಟ ಅಂತಂದರೆ ಅವನು ಎಂಥವನ್ನೇ ಆಗಲಿ ಬಿಡೋದಿಲ್ಲ. ಅಷ್ಟು ವಿಶೇಷ ಈ ಚಂಡಭೈರವ ಅಂದರೆ ಈ ಮೊಂಡತನದಲ್ಲಿ ಬದುಕೋ ಅಂದ ಬುದ್ಧಿ ಕಲಿಸೋನು ಚಂಡಭೈರವ ಅಂತ. ರೂಢಿಸಂ ಮಾಡೋದು, ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಕೊಡದೆ ಆಟ ಆಡಿಸೋದು, ಮೋಸ ಮಾಡೋದು, ಬೆದರಿಕೆ ಹಾಕೋದು, ಬ್ಲ್ಯಾಕ್ಮೇಲ್ ಮಾಡೋದು, ಈ ಥರನ ಚಂಡಭೈರವನ್ನು ಪ್ರಾರ್ಥನೆ ಮಾಡಿದ್ರೆ ಅವನಿಗೆ ಭಾಳ ಪಾಠ ಕಲಿಸ್ತಾನೆ ಅಂತ. ಇಲ್ಲಿ ಚಂಡ ವಿಕ್ರಮ ಯೋಗಿನ್ಯೈ ನಮಃ ಅವನ ಭೈರವಿ ಮಂತ್ರ ಇದು. ಇದನ್ನು ಇವೆರಡೂ ಮಂತ್ರನ ಜೊತೆಯಲ್ಲಿ ಸೇರಿಸಿ ಮಾಡಿದಾಗ ಆ ಭೂಮಿಗೆ ಪುರುಷ ಶಕ್ತಿ ಸ್ತ್ರೀಶಕ್ತಿ ಎರಡೂ ಕೂಡ ಪ್ರಾಪ್ತಿಯಾಗಿ ಆ ಫಲಪ್ರಾಪ್ತಿ ಆಗುತ್ತೆ ಅಂತೇಳಿ. ಯಾವ ಭೂಮಿ ನಿಮ್ಗೆ ಬರಬೇಕಾಗಿತ್ತೋ ಆ ಮಣ್ಣು ತೊಗೊಳ್ಳಿ ಕೈಲಿ, ಒಂದು ಪೇಪರಲ್ಲೋ ಅಥವಾ ತಟ್ಟೆಲಿ ಹಾಕೊಂಬಿಟ್ಟು ಇದು ಜಪ ಮಾಡಿಬಿಟ್ಟು ವಾಪಸ್ ಆ ಮಣ್ಣನ್ನು ತೊಗೊಂಡೋಗ್ಬಿಟ್ಟು
ಭೂಮಿಗೆ ಹಾಕಿಬಿಡಿ, ಎಷ್ಟು ದಿವಸ ಮಾಡಬೇಕು ನಿಮಗೆ ಆಗೋವರೆಗೂ ಮಾಡ್ತಾ ಇರಿ. ಒಂದು ಮಣ್ಣು ತನ್ನಿ, ಒಂದು ವಾರ ಇಟ್ಕೊಂಡು ಜಪ ಮಾಡಿ, ಒಂದು ವಾರ ಆದಮೇಲೆ ಮಣ್ಣು ತೊಗೊಂಡು ಭೂಮಿಗೆ ಹಾಕಿಬಿಡಿ. ಮತ್ತೆ ಆಗಲಿಲ್ವಾ ಮತ್ತೆ ಎತ್ಕೊಳ್ಳಿ ಮಣ್ಣನ್ನು ಭೂಮಿಯಿಂದ, ಎಲ್ಲೋ ಒಂದು ಕಡೆ ಎತ್ಕೊಳ್ಳಿ ಆ ಭೂಮಿ ಮಣ್ಣು, ತಟ್ಟೆಲೋ ಪೇಪರ್ಲೋ ಹಾಕ್ಕೊಂಡು ಜಪ ಮಾಡಿಬಿಡಿ. ಮತ್ತೆ ಅದನ್ನು ತಂದಿಗೆ ಹಾಕಿ, ಭೂಮಿಗೆ ದಶೆ ಬಂತು, ಗುರು ಮತ್ತು ಶುಕ್ರ ದಶೆ ಬಂತು, ಜೊತೆಗೆ ಮಂಗಳ ಗ್ರಹಕ್ಕೆ ಶಾಂತಿ ಆಯಿತು. ಚಂಡ ಭೈರವ ಮತ್ತು ಚಂಡ ಭೈರವಿ ಇವರಿಬ್ಬರು ಭೂಮಿಗೆ ಅಧಿಪತಿಗಳು, ಭೂಮಿಗೆ ಮಹಾ ವಿಶೇಷ ಪ್ರಧಾನ ದೇವತೆಗಳು. ಅವ್ರ ಆಶೀರ್ವಾದ ಆಯಿತು ಅಂದರೆ ಯುದ್ಧಕ್ಕಿದ್ದಾಗ ನಿಮ್ಗೆ ರಿಜಿಸ್ಟರ್ ಆಗುತ್ತೆ, ಆಸ್ತಿ ಬರುತ್ತೆ ನಿಮ್ಮ ಹೆಸರಿಗೆ. ನೋಡಿದ್ರೆ ವೀಕ್ಷಕರೇ, ಮಂತ್ರತಂತ್ರ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ಅಂತ, ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಅದೇ ಥರ SSPK ಜ್ಞಾನೋದಯ ಅಂತ ಒಂದಿದೆ, ಅಲ್ಲೂ ಕೂಡ ಮ್ಯೂಸಿಕ್ ಚಾನಲ್, ಅದನ್ನು ಕೇಳಿ ಆನಂದ ಪಡ್ಬೋದು. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಮಾಹಿತಿ ಸಿಗುತ್ತೆ. ನೀವು ನೋಡಿದಂಥ ಇನ್ಫಾರ್ಮೇಷನ್ನ ಲಿಂಕನ್ನು ಎಲ್ಲ ಬಂಧು ಮಿತ್ರರಿಗೆ ಈ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಅಕ್ಟೋಬರ್ 22, 23, 24 ತಾರೀಕು ನಾನು ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರೋ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ಮಾಟ ಮಂತ್ರ, ದುಷ್ಟಿದೋಷ, ಶತ್ರುಬಾಧೆ, ವಿಶೇಷವಾದಂಥ ಭಾನಾವತಿ ಪ್ರಯೋಗಗಳು, ರಕ್ತ ಕಾಟೇರಿ, ಅಗ್ನಿ ಕಾಟೇರಿ ಪ್ರಯೋಗಗಳು, ಚೌಡಿ ಪ್ರಯೋಗ, ದೊಡ್ಡ ದೊಡ್ಡ ವಿಶೇಷವಾದ ಚಂಡಿ ಪ್ರಯೋಗಗಳು ಈ ಥರದಲ್ಲಿ ಮಾಡಿಸ್ಬಿಟ್ಟು ನಮ್ಮನ್ನು ನೆರಳೋಗಿ ಮಾಡಿರ್ತಾರೆ, ಅದನ್ನು ತೆಗೆದಾಕೋದು ಹೇಗೆ, ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು 3 ದಿನ ವರ್ಕ್ಶಾಪನ್ನು ಶಾಸ್ತ್ರೋಕ್ತವಾಗಿ, ಕ್ರಮಬದ್ಧವಾಗಿ, ದೀಕ್ಷಾಪೂರ್ವಕವಾಗಿ ಕ್ಲಾಸ್ ಮಾಡ್ತಾಯಿದ್ದೀನಿ. ಆಸಕ್ತಿ ಇರುವಂಥವ್ರು, ನನ್ನ ಆಸೆ ಏನಂತಂದರೆ ಮನೆಗೊಬ್ಬ ಮಾಂತ್ರಿಕ, ಯಾಂತ್ರಿಕ, ತಾಂತ್ರಿಕನಿರಬೇಕು. ಆಗಲೇ ಜಗತ್ತನ್ನ ನಾವು ಈ ಸಮಾಜದಲ್ಲಿ ಇಂಥ ದ್ವಂದ್ವ ಸಮಾಜದಲ್ಲಿ ಬದುಕಕ್ಕೆ ಸಾಧ್ಯ, ಕಲಿಬೇಕು. ನಾವು ಕಲಿತು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ಮನೋಭಾವ ಇರುವಂಥವರು ಈ ಒಂದು ಕಾರ್ಯಕ್ರಮ 3 ದಿನ ವರ್ಕ್ಶಾಪ್ಗೆ ಭಾಗವಹಿಸ್ಬೋದು. ಯಾರಿಗೆ ಆಸಕ್ತಿ ಇದೆಯೋ ಅದು ನಮ್ಮ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಬೆಳಗ್ಗೆ 9 ರಿಂದ 5 ಗಂಟೆ ಒಳಗೆ ನೀವು ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.